ಸನಾತನದ ಪದದ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ. ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕೇವಲ ಅಧ್ಯಾತ್ಮದ ಸಾಧಕರು ಮಾತ್ರ ಅಲ್ಲ, ಅವರು ಅಧ್ಯಾತ್ಮದ ನಾಯಕರು ಮಾತ್ರ ಅಲ್ಲ, ಲೌಕಿಕ ಜ್ಞಾನ ಕೂಡ ಅವರಿಗಿದೆ ಅಂತ. ಅವರಿಗೆ ಇಂಗ್ಲೀಷ್ ಜ್ಞಾನ ಇದೆ, ಅವರಿಗೆ ಎಂಜಿನಿಯರಿಂಗ್ ಹಿನ್ನೆಲೆ ಇದೆ, ಅವರು ಜಗತ್ತನ್ನು ಸುತ್ತಿದ್ದಾರೆ, ಹಿಂದೂ ಧರ್ಮ ಮತ್ತು ಇತರೆ ಮತಗಳ ನಡುವಿನ ಹೋಲಿಕೆ ಮತ್ತು ಅಂತರ ಇವೆಲ್ಲವುಗಳ ಕುರಿತಾಗಿ ಆಳವಾದಂತಹ ತಿಳುವಳಿಕೆ ಇದೆ. ಅವರೇನು ಹೇಳಿದರು, ಸನಾತನ ಅಂತಂದರೆ ಅದು ಶಾಶ್ವತವಾದದ್ದು, ಯಾವುದಕ್ಕೆ ಆದಿ ಇಲ್ವೋ ಯಾವುದಕ್ಕೆ ಅದಕ್ಕೆ ಅಂತ್ಯವೂ ಇಲ್ಲ ಓಕೆ ಅನ್ನೋದನ್ನು ಬಹಳ ಸ್ಪಷ್ಟವಾದಂಥ ಮಾತುಗಳಲ್ಲಿ ಹೇಳಿದರು. ನನಗೆ ಬಹಳ ಖುಷಿಯಾಗಿದ್ದು, ಆದಿಚುಂಚನಗಿರಿ ಶ್ರೀಗಳು ಇದನ್ನು ಹೀಗೆ ಮುಂದುವರಿಸಿದರೆ ನಾವೆಲ್ಲ ಒಗ್ಗಟ್ಟಾಗಿ ಇದರ ಕುರಿತಾಗಿ ಧ್ವನಿ ಎತ್ತುವಂತಹ ಪ್ರಮೇಯ ಬರಬಹುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಸ್ ಸರ್. ಆಯಿತು, ನೀವು ಒಂದು ಸರಿ ಹೇಳಿದ್ರಿ, ಎರಡು ಸರಿ ಹೇಳಿದಿರಿ, ತಿಳುವಳಿಕೆ ಇಲ್ಲದೆ ಹೇಳಿದ್ರಿ ಅಂತ ನಾವು ಭಾವಿಸಬಹುದು. ನೀವು ಇದನ್ನೇ ಇದೇ ಚಾಳಿಯನ್ನು ಮುಂದುವರಿಸಿದರೆ ಆಗ ನಾವು ಇದನ್ನು ಹಗುರವಾಗಿ ಭಾವಿಸೋಕ್ಕೆ ಬರಲ್ಲ ಅಂತ ಸ್ವಾಮೀಜಿಯವರೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಕೇಳಿಸ್ಕೊಳ್ಬೇಕು. ಯಾರು ಕೇಳಿಸ್ಕೊಳ್ಬೇಕು, ಧರ್ಮ ಯಾವಾಗ ಹುಟ್ಟಿದ್ದು ಮತ್ತು ಯಾರು ಹುಟ್ಟಿಸಿದ್ದು ಅಂತ. ಈಗ ಹೇಳಿದ್ರಲ್ಲ ಕರಾಗ್ರೆ ವಸತೆ ಲಕ್ಷ್ಮಿ, ಅದೇ ಪರಮೇಶ್ವರ ಅವರು ಮೂರು ದಿನಗಳ ಹಿಂದೆ ಕೇಳಿದ್ದು. ಇವತ್ತು ಯಾಕೆ ಜ್ಞಾನೋದಯ ಆಯಿತು, ನಿನ್ನೆ ಯಾಕೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಯುಗ ಅಂತ ಕೃಷ್ಣ ಹೇಳಿದ್ದನ್ನು ಯಾಕೆ ಉಚ್ಚಾರಣೆಯನ್ನು ಮಾಡಿದ್ರು, ಪ್ರಸ್ತಾಪ ಮಾಡಿದ್ರು, ಅವರಿಗೆ ತಪ್ಪಿನ ಅರಿವಾಗಿರಬೇಕು ಅಂತ ನಾವು ಭಾವಿಸೋಣ. ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದನ್ನು ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನೀವು ಯಾರು ಮಾತಾಡಬಾರ್ದು ಅಂತಂದರೆ ಮೌನ ವಹಿಸೋದು, ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಬೇಕು, ಎಲ್ಲಿ ಮೌನ ವಹಿಸಬೇಕೋ ಅಲ್ಲಿ ಮೌನ ವಹಿಸಬೇಕು, ಅದು ಎರಡಕ್ಕೂ ಅರ್ಥ ಇದೆ, ಬೆಲೆ ಇದೆ. ನೀವು ಮಾತನಾಡಬೇಕಾದಲ್ಲಿ ಮೌನ ವಹಿಸೋದು, ಮೌನ ವಹಿಸಬೇಕಾದಲ್ಲಿ ಮಾತಾಡೋದು. ಮೌನ ಅಂದರೆ ಒಪ್ಕೊಂಡಂಗೆ ಅಲ್ವಾ ಸರ್, ಮೌನ ಮೌನ ಸಮ್ಮತಿ ಲಕ್ಷಣಂ ಅಂತ. ಅಂದರೆ ಕಾಂಗ್ರೆಸ್ ನಾಯಕರೆಲ್ಲ ಸುಮ್ಮನಿರಿ, ಮಾರು ಇವರು ಹೇಳಿದ್ದನ್ನು, ಸ್ಟಾಲಿನ್ ಹೇಳಿದ್ದನ್ನು ನೀವು ಬೆಂಬಲಿಸಿ ಅಂತನ, ಉದಯನಿಧಿ ಹೇಳಿದ್ದನ್ನು ಬೆಂಬಲಿಸಿ ಅಂತನ, ರಾಜ ಹೇಳಿದ್ದನ್ನು ಬೆಂಬಲಿಸಿ ಅಂತನ, ಸ್ಟಾಲಿನ್ ಹೇಳಿದ್ದನ್ನು ಬೆಂಬಲಿಸಿ ಅಂತನ, ಏನು ಮೌನದ ಅರ್ಥ ಏನು? ನೀವು ಇದರ ವಿರುದ್ಧ ಧ್ವನಿ ಎತ್ತಿ ಅಂತ ಹೇಳಿದ್ರೆ ಆವಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡ್ಬೋದು. ಮೌನ ವಹಿಸಿ ಅಂದರೆ ಏನು ಅಂದರೆ, ಏನು ಮಾತಾಡಿದ್ರೂ ನಡೆಯುತ್ತೆ, ನೀವು ಸುಮ್ಮನೆ ಇದ್ಬಿಡಿ, ಅವ್ರು ಹೇಳೋದೆಲ್ಲ ಹೇಳಿ, ಅದ್ರ ಲಾಭ ನಮಗೂ ಆಗೋದಾದರೆ ಆಗಲಿ ಅಂತನ. ಯಾರೂ ಕೂಡ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ. ಇದರಲ್ಲಿ ಎಡಬಿಡಂಗಿ ಶಿವಸೇನೆ. ಓಕೆ, ಆ ಶಿವಸೇನೆ ಪಕ್ಷಕ್ಕೆ ಅದಕ್ಕೊಂದು ತತ್ವ ಸಿದ್ಧಾಂತ ಅನ್ನೋದು ಇದೆಯೇನ್ರಿ? ಅದಕ್ಕೆ ಯಾರ ಜೊತೆ ಸೇರ್ಕೊಂಡಿದ್ದಾರ್ರಿ? AIMIMನ ಓವೈಸಿ ಜೊತೆಗೆ, ಮುಸ್ಲಿಂ ಲೀಗ್ ಜೊತೆಗೆ. ನಿಮ್ಮ ಶಿವಸೇನೆ ಸ್ಥಾಪಕ ಬಾಳಾ ಠಾಕ್ರೆ ಆ ಪಕ್ಷ ಹುಟ್ಟಿಸಿದ್ದು ಯಾಕೆ, ಅದನ್ನು ಬೆಳೆಸಿದ್ದು ಯಾಕೆ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಇತಿಹಾಸ ಏನು, ನೀವಿವತ್ತು ಮಾಡ್ತಾ ಇರೋ ಕೆಲಸ ಏನು, ಯಾರ ಜೊತೆ ಸೇರ್ಕೊಂಡಿದ್ದೀರಿ? ಅದರಲ್ಲಿ ಹೇಳ್ತಾರೆ ರಾವತ್ ಅವರು ಕೂತಾಗ ಹೇಳಿದ್ರಲ್ಲ ಅವರು ಒಂದು ಮಾತನ್ನು, ಅವರು ಹೇಳಿದ್ದನ್ನು ಅದು ಅದು ಆ ಕಡೆ ಸರಿ ಅಂತೂ ಹೇಳಲ್ಲ, ತಪ್ಪು ಅಂತೂ ಹೇಳಲ್ಲ. ಓಕೆ ಓಕೆ ಸರ್, ನಾವು ಅದನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಒಪ್ಕೊಳ್ಳೋದಿಲ್ಲ ಅಂದರೆ ಖಂಡಿಸಿ ನೀವು ಅದನ್ನು. ಯಾ ಸರ್, ನಾವು ಒಪ್ಕೊಳ್ಳೋದಿಲ್ಲ ಅಂದರೆ ಏನರ್ಥ? ಅವ್ರು ಹೇಳಿದ್ದು ಸರಿ ಇಲ್ಲ ಅಂತ ಹೇಳಿ, ನಾನು INDIA ಮೈತ್ರಿಕೂಟದಲ್ಲಿ ಇರಲ್ಲ ಅಂತ ಹೇಳಿ ನೀವು ಹಿಂದೆ ಹೇಳ್ತಾ ಇದ್ರಲ್ಲ. ಶಿವಾಜಿ ಮಹಾರಾಜರು ವಂಶಸ್ಥರು ಅಂತ ಫೋಟೋ ಇಟ್ಕೊಂಡು ರಾಜಕಾರಣ ಮಾಡ್ತೀರಿ ನೀವು. ಸನಾತನ ಧರ್ಮದ ಕುರಿತಾಗಿ ಬಾಯಿ ಬಂದಂಗೆ ಮಾತಾಡಿದರೆ ನಾವು ಅದನ್ನು ಒಪ್ಕೊಳ್ಳಲ್ಲ ಅಂತ ತಿಪ್ಪೆ ಸರಿಸೋ ಕೆಲಸ ಮಾಡ್ತೀರಿ. ಇಂತಹ ಪಕ್ಷಗಳೆಲ್ಲ ಸೇರಿಕೊಂಡು ಒಕ್ಕೂಟ ಮಾಡಿದರೆ ಅದರಿಂದ ರಾಜ್ಯಕ್ಕೋ ರಾಷ್ಟ್ರಕ್ಕೋ ಏನು ಲಾಭ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಹೇಳೋದು, ಮಾತಾಡಬೇಕಾದಲ್ಲಿ ಮಾತಾಡಬೇಕು, ಮೌನ ವಹಿಸಬೇಕಾದಲ್ಲಿ ಮೌನ ವಹಿಸಬೇಕು. ಈಗ ಮಾತನಾಡುವ ಸಂದರ್ಭ ಇದು, ಮೌನ ವಹಿಸುವ ಸಂದರ್ಭ ಅಲ್ಲ. ಮಾತಾಡಬೇಕು ನೀವು. ಯಾ ಸರ್, ಯಾಕೆ ಮಾತಾಡ್ತಾ ಇಲ್ಲ? ನೀವು ಮಾತಾಡದೇ ಇರೋದು ಮಾತ್ರ ಅಲ್ಲ, ನಿಮ್ಮವರೆಲ್ಲ ಮಾತಾಡಿದ್ದಾಯಿತು ಈಗ, ಅದಕ್ಕೆ ಕ್ಷಮೆ ಕೇಳಬೇಕು. ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಸ್ವಾತಂತ್ರ್ಯ ಇದೆ ಅಂತ ನಿಮ್ಮದೇ ಜನರಲ್ ಸೆಕ್ರೆಟರಿ ಹೇಳಿದ್ರೆ ನೀವು ಅದನ್ನು ಪುರಸ್ಕಾರ ಮಾಡ್ದಂಗಲ್ವಾ? ಯಾ ಸರ್, ಯಾರು ಏನು ಬೇಕಾದರೂ ಮಾತಾಡ್ಬೋದಾ ಈ ದೇಶದಲ್ಲಿ? ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಇದೇನಾ? ಸಂವಿಧಾನದಲ್ಲಿ ಇದೆಲ್ಲ ಅವಕಾಶ ಇದೆಯಾ? ಸಂವಿಧಾನದ ಆರಾಧಕರು ನೀವು ಹೀಗೆ ಸಂವಿಧಾನವನ್ನು ಉಲ್ಲಂಘನೆ ಮಾಡ್ಬೋದಾ ಸಂವಿಧಾನದ ಆಶಯವನ್ನು? ಧರ್ಮ ನಿರಪೇಕ್ಷ ಅಂತಂದರೆ ಏನು? ಸೆಕ್ಯುಲರ್ ಅಂದರೆ ಏನು? ಸಾರ್ವಭೌಮತೆ ಅಂತಂದರೆ ಏನು? ಅದೆಲ್ಲದಕ್ಕೂ ಧಕ್ಕೆ ತರ್ತಾ ಇರೋದು ಇದು ಯಾವ ಪುರುಷಾರ್ಥಕ್ಕೆ ಅಂತ. ಇದರಿಂದ ಏನು ಸಾಧನೆ ಮಾಡೋಕೆ ಹೊರಟಿದ್ದೀರಿ? ಮೌನವನ್ನು ವಹಿಸಿ ಯಾವ ಲಾಭವನ್ನು ಮಾಡೋದಕ್ಕೆ ಹೊರಟಿದ್ದೀರಿ ಅಂತ.
ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.